ನುಡಿದಂತೆ ನುಡಿದಿದ್ದೇವೆ, ಮುಂದೆ ನಡೆಯುತ್ತೇವೆ. ಯಾಕೆಂದ್ರೆ ಸಿದ್ದರಾಮಣ್ಣ ನುಡಿದಂತೆ ಎಲ್ಲಿ ನಡೆದಿದೆ ಅಣ್ಣ? 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಕೊಡ್ಲಾಕತ್ತೀವ. 200 ಯೂನಿಟ್ ಕಾಕಾ ಪಾಟೀಲ್ಗೂ ಉಚಿತ, ಮಾರಿಯಪ್ಪನಿಗೂ ಉಚಿತ, ಕೊಟ್ಟಂಗೋಡ್ಗೂ ಉಚಿತ, ಬಸರಗೋಡ್ಗೂ ಉಚಿತ, ನಿಮಗೂ ಉಚಿತ. ಎಲ್ಲಿ ಕೊಡ್ಲಾಕತ್ತಾರ? ಎಲ್ಲ 200 ಯೂನಿಟ್ ಕೊಟ್ಟಾರೇನ್ರಿ? 200 ರೂಪಾಯಿ ಯೂನಿಟ್ ಇದು 700 ರೂಪಾಯಿ ಮಾಡ್ಯಾರ. ಗಣಮಕ್ಕಳಿಗೆ ಬಸ್ ಕೊಟ್ಟಂದ್ರ ಗಣಸರಿಗೆ ಡಬಲ್ ಹಾಕ್ಯಾರ. 2000 ಕೊಡ್ತೀನಿ ಅಂದ್ರೆ ದಾರು ರೇಟ್ 40 ರೂಪಾಯಿ ಹೆಚ್ಚು ಮಾಡ್ಯಾರ. ಅವಳಕತ್ತು ದಾರು ಕುಡಿ ಕಂಪನಿ ಅವ್ರು ಸ್ಟ್ರೈಕ್ ಮಾಡಿದ್ರ ಮನೆ ಬೆಳಗಾವಿ 5 ವರ್ಷದಾಗ. ಅವ್ರು ಏನ್ ಪಾಪ ಏನ್ ಮಾಡ್ಬೇಕು? ನಾವು ಕರ್ನಾಟಕ ರಾಜ್ಯ ಮದ್ಯಪಾನ ಪ್ರಿಯಕರ ಸಂಘ ಆಗಿ ಮಾಡ್ಯಾರ. ಅವ್ರು ಸ್ಟ್ರೈಕ್ ಕೊಟ್ಟಿದ್ರು ಎಲ್ಲಿ? ನಮ್ಮ ಸುವರ್ಣಸೌಧ ಬೆಳಗಾವಿ ಮುಂದೆ ನಮ್ಮ ಸಂತೋಷ ಲಾಡೋರ ಮನೆ ಪತ್ರ ತೊಗೊಳಕ್ ಹೋಗಿದ್ರು. ಏನ್ ಡಿಮಾಂಡ್ ಕೊಡ್ತಾನೆ ಅವರು? 35-40 ಸಾವಿರ ಕೋಟಿ ರೂಪಾಯಿ ನಾವು ಸರ್ಕಾರಕ್ಕೆ ಆದಾಯ ಕೊಡ್ತೀವಿ. ಅದಕ್ಕೆ ನಮ್ಮ ಸಮಾಜದಲ್ಲಿ ಗೌರವದಿಂದ ನೋಡಬೇಕು. ನಂಬರ್ 1. ನಂಬರ್ 2, ನಾವು ಬಾರಿಗೆ ಹೋದ್ವಿ ಅಂದ್ರೆ ಪಾಪಡ್ ಚಿಪ್ಸ್ ಎಲ್ಲ ಪೊಕ್ಕಟ್ ಕೊಡಬೇಕು. ನಮಗ ಏನ್ ನಮ್ಮ ಸರ್ವಿಸ್ ಕೊಡೋ ರೆಸ್ಪೆಕ್ಟೆಡ್ ಸರ್ ಯಾವ ಪಾಠ ಕಲಿಯೋದು ಕೇಳಬೇಕು. ನಂಬರ್ 4, ನಮ್ಗೆ ಹೆಚ್ಚು ದಾರು ಕೊಡೋದು ವಿಷಯ ಆಗಿ ಕಟ್ಟಾಗ ತೋರ್ಬೋದು. ನಾನು ಎಫ್ಎಸ್ ಜಳಕ ಮಾಡಿ ಹೊಸ ಅರಿವೆ ಹಾಕಿ ಪೊಲೀಸರು ಸಲಹೆ ಕೊಡೋದು ಮನೆಗೆ ಬಿಡಬೇಕು. ಪಾಪ ಅವ್ರು ಡಿಮಾಂಡ್. ಹೀಗಾಗಿ ಕರ್ನಾಟಕದ ಯಾವ ಗ್ಯಾರಂಟಿಗಳು ದೇಶ ರಕ್ಷಣೆ ಮಾಡುವಂಥದ್ದಲ್ಲ. ಇವತ್ತು ನರೇಂದ್ರ ಮೋದಿ 10 ವರ್ಷ ಆಗಿ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಅಂತ ಕೇಳ್ತಾರ. ಚಂಬು ತೋರಿಸ್ಲಾಕತ್ತಾರ ಕಾಂಗ್ರೆಸ್. ನಿಮಗೆ ಹೇಳ್ತೀನಿ, ಇವ್ರ 24 ನಾಳೆ ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಮಾಣ ವಚನ ಮಾಡಿದಾಗ ಎಲ್ಲಾ ಕಾಂಗ್ರೆಸ್ MLA ಮುಖ್ಯಮಂತ್ರಿ ಎಲ್ಲ ರಾಹುಲ್ ಗಾಂಧಿ ಹಿಡಿದು ಚಂಬುನೇ ಕೊಡ್ತೀವಿ ನಾವು. ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ, 14 ವರ್ಷ ಗುಜರಾತದ ಮುಖ್ಯಮಂತ್ರಿ. ಆ ಒಂದು ಅಂತ ಮನುಷ್ಯರು ಮೊನ್ನೆ ವಾರಣಾಸಿ ಒಳಗ ನಾಮಪತ್ರ ಸಲ್ಲಿಸಿದ್ರ ಅವರ ಆಸ್ತಿ 8 ಘೋಷಣೆ ಮಾಡ್ಯಾರ, 2 ಕೋಟಿ 30 ಲಕ್ಷ. ಅದೇ ಇಲ್ಲಿ ಶಿವಕುಮಾರ್ DK ಶಿವಕುಮಾರ್ ಆಸ್ತಿ, ಅಣ್ಣ ತಮ್ಮ ಆಸ್ತಿ 8 ಮಂದಿ ಡಿಕ್ಲೇರ್ ಮಾಡ್ಕೊಂಡು 2,000 ಕೋಟಿ ರೂಪಾಯಿ